ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿ ಸ್ವಾಗತ ಇವತ್ತಿನ ದಿನ ನಾನು ರಾಘುದಾಸ್ ಉಂಡೆ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಾ ಇದ್ದೀನಿ ಉತ್ತರ ಕರ್ನಾಟಕ ಭಾಗದ ಕಡೆ ಹೆಚ್ಚಾಗಿ ಇದನ್ನ ಬ್ರಾಹ್ಮಣರು ಈ ಉಂಡಿನ ತಯಾರಿಸ್ತಾರೆ ತುಂಬ ಟೇಸ್ಟ್ ಇರುತ್ತೆ ಹಾಗೆ ಇದಕ್ಕೆ ಟಾಚನೇ ಉಂಡೆ ಅಂತ ಕೂಡ ಹೇಳ್ತಾರೆ ಬನ್ನಿ ಹಾಗಾದರೆ ಮಾಡೋ ವಿಧಾನ ನೋಡ್ಕೋಣ ತುಂಬ ಸರಳವಾದಂತಹ ವಿಧಾನ ಇದೆ ಇಲ್ಲಿ ಮೊದಲಿಗೆ ನಾನು ಒಂದು ಮುಕ್ಕಾಲು ಕಪ್ನಷ್ಟು ತುಪ್ಪನ ಒಂದು ದಪ್ಪ ತಳ ಇರುವಂತಹ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಆನಂತರ ಒಂದು ಕಪ್ಪು ಕಡಲೆ ಹಿಟ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ತುಪ್ಪದಲ್ಲಿ ಅಂತ ಪರಿಮಳ ಬರೋವರೆಗೂ ಫ್ರೈ ಮಾಡಿಕೊಳ್ಬೇಕು ಅಂದರೆ ಉಂಡೆ ತುಂಬ ಟೇಸ್ಟ್ ಬರುತ್ತೆ ಒಂದು ಹತ್ತರಿಂದ ಹನ್ನೆರಡು ನಿಮಿಷದವರೆಗೂ ಇದನ್ನ ಬಿಡದೇನೆ ಕೈ ಆಡ್ತಾನೆ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇರ್ತಾನೆ ಅಂದರೆ ತಳ ಕೂಡ ಸೀದೋಗಲ್ಲ ಹಾಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಾಗೆ ಇದು ಹಿಟ್ಟು ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಒಂದು ಒಳ್ಳೆ ಪರಿಮಳ ಬರುತ್ತೆ ನಾವು ಬೇಸನ್ ಉಂಡಿಗೆ ಹೇಗೆ ಹುರಿತೀವೋ ಅದೇ ರೀತಿ ಇದನ್ನ ಹುರ್ಕೊಳ್ಬೇಕು ನೋಡಿ ಈ ಥರ ನಾವು ಫ್ರೈ ಮಾಡ್ಕೊಳ್ತಾನೆ ಇರಬೇಕು ಆವಾಗವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಕೈ ಬಿಟ್ಟರೆ ಇದು ಸೀದ್ ಹೋಗಿಬಿಡುತ್ತೆ ಸೊ ಇದನ್ನ ನಾವು ಒಂದೇ ಸಮನೆ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದರೆ ಒಂದು ಒಳ್ಳೆ ಹಿಟ್ಟು ಪರಿಮಳ ಬರೋ ಥರ ಫ್ರೈ ಆಗುತ್ತೆ ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ಮೇಲೆ ನಾನು ಇದಕ್ಕೆ ರವೆನ ಹಾಕ್ಕೊಳ್ತಾಯಿದೀರಿ ಅಂದರೆ ಸುಮಾರು ಮುಕ್ಕಾಲು ಭಾಗದಷ್ಟು ಈ ರವೆನ ಹುರಿದು ಸಾರಿ ಈ ಕಡಲೆ ಹಿಟ್ಟನ್ನು ಹುರಿದಾದ ನಾವು ರವೆನ ಹಾಕ್ಕೊಳ್ಬೇಕು ಅಥವಾ ನೀವು ಸಪ್ರೇಟಾಗಿ ಕೂಡ ಹುರಿಬೋದು ನಾನಿಲ್ಲಿ ರವೆನ ಇದರಲ್ಲೇನೆ ಈ ಹಿಟ್ಟಿನಲ್ಲೇ ಇದ್ದೀನಿ ಯಾಕೆಂದರೆ ನಾನು ಮೊದಲೇನೆ ಇಲ್ಲಿ ತುಪ್ಪದ ಪ್ರಮಾಣ ಜಾಸ್ತಿ ಹಾಕಿರೋ ಹಾಕಿರೋದ್ರಿಂದ ನಾನಿಲ್ಲಿ ಸಪ್ರೇಟಾಗಿ ಹುರ್ಕೊಳ್ತಾ ಇಲ್ಲ ನಿಮಗೆ ಗೊತ್ತಾಗದೆ ಇದ್ದರೆ ನೀವು ಪ್ರತ್ಯೇಕವಾಗಿ ಕೂಡ ಹುರಿಬೋದು ನೋಡಿ ಇವಾಗ ಮುಕ್ಕಾಲು ಭಾಗದಷ್ಟು ಫ್ರೈ ಆಗಿದೆ ಈಗ ಇನ್ನು ಕಾಲು ಭಾಗದಷ್ಟು ಈ ಕಡಲೆ ಬೇಳೆ ಹಿಟ್ಟು ಫ್ರೈ ಆಗಬೇಕು ಅನ್ನೋವಷ್ಟರಲ್ಲಿ ನಾವು ಇದಕ್ಕೆ ಒಂದೂವರೆ ಕಪ್ನಷ್ಟು ಸಣ್ಣ ರವೆನ ಹಾಕ್ಕೊಳ್ಳೋಣ ಅಂದರೆ ಉಪ್ಪಿಟ್ಟಿನ ರವೆ ಅಥವಾ ಉಂಡೆ ರವೆ ಅಂತ ಹೇಳ್ತಾರೆ ನೋಡಿ ಅದನ್ನು ಹಾಕ್ಕೊಳ್ಬೇಕು ಬಾಂಬೆ ರವೆ ಅಂತ ಕೂಡ ಹೇಳ್ತಾರೆ ಆ ಒಂದು ರವೆನ ಇದಕ್ಕೆ ಹಾಕ್ಕೊಳ್ಬೇಕು ಒಂದೂವರೆ ಕಪ್ನಷ್ಟು ಹಾಕೊಳ್ತೀನಿ ಈಗ ಮೊದಲು ಒಂದು ಕಪ್ನಷ್ಟು ಹಾಕ್ಕೊಂಡಿದ್ದೀನಿ ಆನಂತರ ಅರ್ಧ ಕಪ್ನಷ್ಟು ಒಟ್ಟು ಒಂದೂವರೆ ಕಪ್ನಷ್ಟು ಮುಕ್ಕಾಲು ಕಪ್ನಷ್ಟು ತುಪ್ಪ ಒಂದು ಕಪ್ನಷ್ಟು ಕಡಲೆಬೇಳೆ ಹಿಟ್ಟು ಒಂದೂವರೆ ಕಪ್ನಷ್ಟು ರವೆ ಇವಿಷ್ಟು ಪದಾರ್ಥಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸಣ್ಣ ಉರಿಲಿ ರವೆ ಕೂಡ ಒಂದು ಘಮ್ ಅಂತ ಪರಿಮಳ ಬರುತ್ತೆ ಅಲ್ಲಿವರೆಗೂ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕು ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ ಹುರಿತಾ ಹುರಿತಾ ಯಾವ ಥರ ಒಂದು ಕಲರ್ ಬಂದಿದೆ ಅಂತ ನೀವು ನೋಡ್ಬೋದು ಇಷ್ಟು ಹುರಿದ್ರೆ ಸಾಕಾಗತ್ತೆ ಒಂದು ಒಳ್ಳೆ ಪರಿಮಳ ಬಂದಮೇಲೆ ನಾವಿದನ್ನ ಸ್ಟೌವ್ ಆಫ್ ಮಾಡ್ಕೊಂಡ್ಬಿಡಬೇಕು ಸಣ್ಣ ಉರಿಲಿ ಆದಷ್ಟು ಹುರಿಬೇಕು ನಾನಿಲ್ಲಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಇವುಗಳನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಈ ಒಂದು ಮಿಶ್ರಣಕ್ಕೆ ಹಾಕಿ ಆ ನಂತರ ಆಫ್ ಮಾಡ್ತೀನಿ ಅಂದರೆ ಅದೇ ಬಿಸಿಗೆ ಈ ಗೋಡಂಬಿ ದ್ರಾಕ್ಷಿ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಸೊ ಇವಾಗೆಲ್ಲ ಇದನ್ನ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಇದನ್ನ ಸ್ಟೌವ್ ಆಫ್ ಮಾಡ್ಕೊಂಬಿಡೋಣ ಆ ಬಿಸಿಗೇನೆ ಚೆನ್ನಾಗಿ ಫ್ರೈ ಆಗುತ್ತೆ ಅದು ಕೂಡ ದಪ್ಪ ತಳ ಇರೋಂಥ ಪಾತ್ರೆನೇ ಬಳಸಿ ಆದಷ್ಟು ಈಗ ನಾನು ಇದನ್ನ ಒಂದು ಕಡೆ ಎತ್ತಿ ಇಟ್ಟುಬಿಟ್ಟು ನಾನಿಲ್ಲಿ ಸಕ್ಕರೆ ಪಾಕನ ರೆಡಿ ಮಾಡಿಕೊಡ್ತೀನಿ ಇಷ್ಟಾದರೆ ಸಾಕು ಸಕ್ಕರೆ ಪಾಕಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದೂವರೆ ಕಪ್ನಷ್ಟು ಸಕ್ಕರೆನ ಒಂದೂವರೆಯಿಂದ ಒಂದು ಮುಕ್ಕಾಲು ಕಪ್ನಷ್ಟು ಹಾಕೊಳ್ಬೇಕು ಹಾಕೊಳ್ಬೇಕಾಗತ್ತೆ ಸಿಹಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೇಕನ್ನೋರು ನಾನಿಲ್ಲಿ ಒಂದೂವರೆ ಕಪ್ನಷ್ಟು ಹಾಕಿದ್ದೀನಿ ಒಂದು ಅರ್ಧ ಕಪ್ಪಿನಕ್ಕಿಂತನ ಕಡಿಮೆನೇ ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಇದನ್ನ ಒಂದೇಳೆ ಪಾಕ ಮಾಡ್ಕೊಳ್ತೀನಿ ಈ ಒಂದು ವಿಧಕ್ಕೆ ನೀವು ಪಾಕ ಮಾಡ್ಕೊಳ್ಳೋದು ಕೂಡ ಕಷ್ಟ ಏನಲ್ಲ ತುಂಬ ಈಸಿಯಾಗಿದೆ ನಾನು ನಿಮಗೆ ಹೇಳ್ತೀನಿ ಉಂಡೆ ಕಟ್ಟುವಾಗ ಇದನ್ನ ಯಾವ ರೀತಿ ಒಂದು ಟ್ರಿಕ್ಸ್ನ ಫಾಲೋ ಮಾಡಿ ನಾವು ಈ ಉಂಡೆನ ತಯಾರಿಸ್ಕೋಬೋದು ಅಂತ ಅಕಸ್ಮಾತ್ ನಿಮಗೆ ಪಾಕ ಮಾಡುವಾಗ ಆದ್ರೂ ಕೂಡ ನೀವೇನು ವರೆ ಮಾಡ್ಕೊಳಕ್ಕೆ ಹೋಗಬೇಡಿ ತುಂಬ ಈಸಿಯಾಗೇ ನಾವು ಈ ಉಂಡೆನ ಮಾಡ್ಬೋದು ಒಂದೇಳೆ ಪಾಕ ನೋಡಿ ಒಂದೇ ಕೈಗೆ ನಾವು ಹಾಕಿ ನೋಡಿ ಸ್ವಲ್ಪ ಬೆರಳಿಗೆ ಒಂದು ಚೂರು ನಾವು ಇದನ್ನ ಪಾಕ ತಗೊಂಡು ನೋಡಿದಾಗ ಒಂದೇಳೆ ಎಷ್ಟು ಪಾಕ ಬರಬೇಕು ಇಷ್ಟು ಬಂದರೆ ಸಾಕು ಜಾಸ್ತಿ ಕುದಿಸ್ಕೊಳಕ್ಕೇನು ಹೋಗಬೇಡಿ ಈಗ ಸ್ಟೋವ್ ಆಫ್ ಮಾಡ್ಕೊಂಬಿಟ್ಟು ನಾವು ಮಿಕ್ಸ್ ಮಾಡ್ಕೊಂಡಿರೋ ಎಲ್ಲ ಹಿಟ್ಟಿನ ಒಂದು ಮಿಶ್ರಣಕ್ಕೆ ಈ ಸಕ್ಕರೆ ಪಾಕನ ಹಾಕ್ಕೊಳ್ತೀನಿ ನೀವು ಸಕ್ಕರೆ ಪಾಕನ ಮೊದಲು ನೀವು ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಡು ನೋಡಿ ನೀವು ಮೊದಲೇ ಜಾಸ್ತಿ ಪ್ರಮಾಣದಲ್ಲಿ ಹಾಕೋಕೆ ಹೋಗಬೇಡಿ ಒಂದೊಂದು ಸಾರಿ ಉಂಡೆ ಕಟ್ಟೋವಾಗ ಏರುಪೇರಾಗಿ ಉಂಡೆ ಕಟ್ಟೋಕ್ಕೆ ಬರಲ್ಲ ಸ್ವಲ್ಪ ತುಂಬ ಮೆತ್ತಗಾಗ್ಬಿಡುತ್ತೆ ಅಥವಾ ಉದುರು ಉದುರಾಗಿ ಆಗಿಬಿಡತ್ತೆ ಸೊ ನಿಮಗೆ ಉದುರಾದಾಗ ಏನು ಮಾಡಬೇಕು ಅಥವಾ ತುಂಬ ಮೆತ್ತಗಾದಾಗ ಏನು ಮಾಡಬೇಕು ಅಂತ ಹೇಳ್ತೀನಿ ಇವಾಗ ನೋಡಿ ಮಿಕ್ಸ್ ಮಾಡ್ಕೊಳ್ಬೇಕು ಸಕ್ಕರೆ ಪಾಕನ ನಾನಿಲ್ಲಿ ಒಂದು ಸ್ವಲ್ಪ ಬಿಟ್ಟಿದ್ದೀನಿ ಇಷ್ಟಾದರೆ ಸಾಕು ನೋಡ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಬೇಕಿದ್ದರೆ ಹಾಕೋಬೋದು ಅಥವಾ ಇಲ್ಲಾಂದರೆ ಇಲ್ಲ ಒಂದು ಚೂರು ಏಲಕ್ಕಿ ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡ್ತೀನಿ ಯಾವ ಒಂದು ಹದದಲ್ಲಿದೆ ಅಂತ ನೋಡ್ಕೊಂಬಿಟ್ಟು ಕರೆಕ್ಟಾಗಿದ್ದರೆ ಉಂಡೆ ಕಟ್ಟೋ ಹದಕ್ಕೆ ಬಂದರೆ ನಾವೇನು ಹಾಕೋ ಅವಶ್ಯ ಇಲ್ಲ ನೋಡಿ ಇವಾಗ ಇನ್ನೊಂದು ಚೂರು ನಾನು ಪಾಕನ ಹಾಕ್ಕೊಳ್ತೀನಿ ಅಕಸ್ಮಾತ್ತಾಗಿ ನೀವೇನಾದರೂ ಈ ಉಂಡೆ ಒಂದು ಮೆತ್ತಗ ಮಿಶ್ರಣ ಮೆತ್ತಗಾಗಿದ್ದರೆ ನೀವು ಇನ್ನೊಂದು ಸ್ವಲ್ಪ ಒಲೆ ಮೇಲೆ ಇಟ್ಟು ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡ್ಕೊಂಬಿಟ್ಟು ಉಂಡೆ ಹದಕ್ಕೆ ಮಾಡ್ಕೊಳ್ಳಿ ಅಥವಾ ನಿಮಗೆ ತುಂಬ ಉದುರು ಉದುರಾಗಿದ್ದರೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಹಾಲನ್ನು ಒಂದು ಜಾಸ್ತಿ ಪ್ರಮಾಣದಲ್ಲಿ ಏನು ಬೇಡ ಎರಡರಿಂದ ಮೂರು ಚಮಚದಷ್ಟು ಹಾಲನ್ನು ಹಾಕಿ ನಾವು ಇದನ್ನ ಮಿಕ್ಸ್ ಮಾಡ್ಕೊಂಬಿಟ್ಟು ಉಂಡೆ ಕಟ್ಟ ಹದಕ್ಕೆ ಮಾಡಿಕೊಂಡು ಉಂಡೆಗೆ ಕಟ್ಬೋದು ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆದಂತಹ ಈ ಟ್ರಿಕ್ಸ್ನ ಫಾಲೋ ಮಾಡಿ ಯಾವ ಥರದ ಒಂದು ಪಾಕದ ಉಂಡೆ ಕಟ್ಟಬೇಕಾದ್ರೂ ಈ ಟ್ರಿಕ್ಸ್ನ ಫಾಲೋ ಮಾಡಿ ಆದರೆ ಖಂಡಿತವಾಗ್ಲೂ ನೀವು ಮಾಡ್ತಕ್ಕಂತಹ ಉಂಡೆ ತುಂಬ ಕರೆಕ್ಟಾಗೇ ಬರುತ್ತೆ ಹಾಗೆ ತುಂಬ ಟೇಸ್ಟ್ ಕೂಡ ಇರುತ್ತೆ ನೋಡಿ ಇವಾಗ ಒಂದು ಕರೆಕ್ಟಾಗಿ ಹದದಲ್ಲಿ ಮಾಡಿಕೊಂಡ ನಂತರ ನಾನು ಉಂಡೆ ಕಟ್ತಾ ಈ ಥರ ಒಂದು ಉಂಡೆ ಕಟ್ಟಿಕೊಂಡ್ರೆ ಸಾಕು ತುಂಬ ರುಚಿಯಾಗಿರುತ್ತೆ ಹಾಗೆ ನಾವು ಹದಿನೈದರಿಂದ ಇಪ್ಪತ್ತು ದಿನದವರೆಗೂ ಇಟ್ಕೋಬೋದು ಆದರೆ ಹಾಲು ಹಾಕಿದರೆ ಮಾತ್ರ ಜಾಸ್ತಿ ದಿನ ತ ಇಟ್ಕೊಂಡು ತಿನ್ನೋಕ್ಕಾಗಲ್ಲ ನಾನು ಇಲ್ಲಿ ಹಾಲು ಹಾಕಿಲ್ಲ ಮತ್ತು ಬಿಸಿ ಮಾಡ್ಕೊಳ್ಳೋಕ್ಕೂ ಹೋಗಿಲ್ಲ ಅಕಸ್ಮಾತಾಗಿ ನಿಮ್ಮ ಹದ ಕೆಟ್ಟಿದರೆ ಮಾತ್ರ ನೀವು ಈ ರೀತಿ ಟ್ರಿಕ್ಸ್ನ ಫಾಲೋ ಮಾಡಿ ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೋಬೋದು ಈ ಒಂದು ಉಂಡೆಗಳನ್ನು ಹದಿನೈದರಿಂದ ದಿನ ಇಟ್ಕೊಂಡು ತಿನ್ಬೋದು ನಾವಿಲ್ಲಿ ರವೆ ಮತ್ತು ಬೇಸನ್ ಎರಡೂ ಬಳಸಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಈ ಉಂಡೆ ಖಂಡಿತವಾಗ್ಲೂ ಈ ರೆಸಿಪಿ ನೀವು ಟ್ರೈ ಮಾಡಿ ಇದೇ ಥರ ನಾವು ಎಲ್ಲ ಉಂಡೆಗಳನ್ನು ಮಾಡ್ಕೊಳ್ಬೇಕು ನಿಮ್ಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಉಂಡೆಗಳನ್ನು ಮಾಡ್ಕೊಳ್ಳಿ ನೋಡಿ ಈ ಥರ ನಾವು ಒತ್ತಿ ಒತ್ತಿಯಾಗಿ ಕಟ್ಟೋದ್ರಿಂದ ತುಂಬ ಹಗುರವಾಗಿ ಬರ್ತವೆ ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಈಗೆಲ್ಲ ಉಂಡೆಗಳನ್ನು ನಾನು ರೆಡಿ ಮೇಲೆ ನಿಮಗೆ ತೋರಿಸ್ತೀನಿ ನೋಡೋದ್ರಲ್ಲ ವೀಕ್ಷಕರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಉಂಡೆ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಹಗುರವಾಗಿ ಮುಟ್ಟಿದ ತಕ್ಷಣವೇ ನಾವು ಇದು ಪುಡಿ ಆಗಿಬಿಡುತ್ತೆ ಅಷ್ಟು ಹಗುರವಾಗಿ ಮತ್ತು ಬಾಯಲ್ಲಿಟ್ಟರೆ ಕರ್ಗೋ ಥರ ಮತ್ತು ಒಳ್ಳೆ ಪರಿಮಳ ಬರುವಂತಹ ಈ ಉಂಡೆ ನೀವು ಟ್ರೈ ಮಾಡಿ ಇವತ್ತು ನಾನು ಮಾಡಿರುವಂತಹ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿಡಿಯೋ ನೋಡಿದೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು